ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಬರುವಂತಹ ಒಂಬತ್ತು ಗ್ರಹಗಳ ಪರಿಚಯವನ್ನು, ಒಂಬತ್ತು ಗ್ರಹಗಳ ವಿಚಾರವಾಗಿ ನಾವು ಈ ಒಂದು ಗದ್ಯ ಭಾಗದಲ್ಲಿ ಕಾಣಬಹುದು. ಪ್ರಾಚೀನ ಕಾಲಘಟ್ಟದಲ್ಲಿ ಯಾವುದೇ ಒಂದು ವಿಷಯವನ್ನು ತಿಳಿಯಲು ಪ್ರಾಚೀನರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಅಂದರೆ ಯಾವುದೇ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸುವುದರ ಮೂಲಕ ಅಥವಾ ಪ್ರಯೋಗಗಳನ್ನು ನಡೆಸುವ ಮೂಲಕ ಯಾವುದೇ ವಿಷಯವನ್ನು ಕುರಿತಾಗಿ ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗುತ್ತಿತ್ತು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ನೋಡಿದಾಗ ಅಲ್ಲಿ ಒಂಬತ್ತು ಗ್ರಹಗಳ ವಿಚಾರವಾಗಿ ತಿಳಿಯಬಹುದು. ಅವುಗಳಲ್ಲಿ ಪ್ರಮುಖವಾದವುಗಳು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಹಾಗೂ ಶನಿ. ಇವುಗಳನ್ನು ಒಂಬತ್ತು ಗ್ರಹಗಳು ಎಂದು ಹೇಳಿ ಕರೆಯಲಾಗುತ್ತಿತ್ತು. ಇವುಗಳಲ್ಲಿ ಸೂರ್ಯ ಚಂದ್ರರು ಗ್ರಹಗಳಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ ಎಂದು ಕರೆಸಿಕೊಳ್ಳುತ್ತಿತ್ತು. ಇದರ ಜೊತೆಗೆ ರಾಹು ಹಾಗೂ ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವವುಗಳಾಗಿದ್ದವು. ಅಂದರೆ ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು ಎಂದು ಹೆಸರನ್ನು ಪಡೆದಿದ್ದವು. ಜ್ಯೋತಿಷ್ಯದ ಆಧಾರವಾಗಿರುವಂತಹ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಅಲ್ಲ, ಅಂದರೆ ಸೂರ್ಯ ಹಾಗೂ ಚಂದ್ರ ಗ್ರಹಗಳೇ ಅಲ್ಲ. ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದಂತಹ ಕಾಲದ ಪರಿಕಲ್ಪನೆ ಇರಲಿಲ್ಲ. ನಿಖರವಾಗಿ ಕಾಲವನ್ನು ಗುರುತಿಸುವ ಪರಿಕಲ್ಪನೆ ಜ್ಯೋತಿಷಿಗಳಲ್ಲಿ ಇರಲಿಲ್ಲ. ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ ಎಂದು ಹೇಳಬಹುದು. ಇಲ್ಲಿ ನಾವು ಒಂಬತ್ತು ಗ್ರಹಗಳ ವಿಚಾರವಾಗಿ ಈ ಗದ್ಯ ಭಾಗದಲ್ಲಿ ತಿಳಿದಿದ್ದೇವೆ.